ಹೇಳ್ತಾರೆ ಇದ್ರೆ ಎಷ್ಟು ಗೊತ್ತಿಲ್ಲ ನಿಮಗೆ. ತೋರಿಸ್ತೀನಿ, ನಿನ್ನೆ ಆಡ್ತಾ ಇದ್ನ. ಇದು ಅದು ರೋಪ್ ಹಾಕಿ ಆ ಕಡೆ ಒಂದು ಮರಕ್ಕೆ ರೋಪ್ ಕಟ್ಟಿ ಬಿಡ್ತಾರೆ. ಸೊ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಇದು. ಇದೆಲ್ಲ ಲೈಫ್ ಜಾಕೆಟ್ಸು, ಬೋಟ್ಗಳಲ್ಲಿದೆ ನಮಗೆ, ಸಿಂಗಲ್ ಇದೆ, ಡಬಲ್ ಇದೆ. ನಂತರ ಇದೊಂದು ಲೇಕ್, ಇದು ಹೇಮಾವತಿಯ ಟ್ರಿಬ್ಯೂಟರಿ ಅಂತ ಹೇಳಿದರು ಯಾರೋ. ಸೊ ಇದು ನೋಡ್ಬೋದು, ಫ್ರೆಶ್ ವಾಟರ್ ಪ್ಲಸ್ ತುಂಬ ಡೀಪ್ ಇದೆ ಇದು. ನಾನು ನೋಡೋಕೆ ಹಿಂಗೆ ಕಾಣುತ್ತೆ, ಒಂದು ಕಲಿಸಿದ್ದೀನಿ ನೋಡಿ, ಸೌಂಡ್ ಗೊತ್ತಾಯ್ತು, ಸಾಕಷ್ಟು ಡೀಪ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಮುಂದೆ ಹೋಗ್ಬೋದು, ತುಂಬ ತುಂಬ ಒಂದು 500 meters ಹೋಗಿದ್ದೆ ನಾನು ಮುಂದೆ. ಟೆಂಪ್ರೇಚರ್ ತುಂಬ ಲೋ ಇದೆ ಆ್ಯಕ್ಚುಲಿ. ಸೊ ನಾನು ಮಾತಾಡಿದ್ರೆ ನನ್ನ ಬಾಯಿಂದ ಹೊಗೆ ಬರ್ತದೆ, ಅಷ್ಟು ಕಮ್ಮಿದೆ ಟೆಂಪ್ರೇಚರು. ಸೊ ಕ್ಯಾಂಪ್ ಫೈರ್ ಹಾಕ್ಕೊಟ್ಟಿದ್ದಾರೆ. ಸೊ ಸಪ್ರೇಟ್ ಯಾವ ಫ್ಯಾಮಿಲಿ ಬರ್ತಾರೋ ಅವರಿಗೆಲ್ಲ ಸಪ್ರೇಟ್ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ. ಸೊ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಮಧ್ಯಾಹ್ನದಿಂದ. ಸೊ ಒಂದು ನಿಮಿಷ ನಿಮಗೆ ಟೆಂಟ್ ಎಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಟೆಂಟ್ಗಿನ ಪಕ್ಕದಲ್ಲೇ ಇನ್ನೇನು ಹಿಂದ್ಗಡೆನ, ಇವಾಗ ಇಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ, ಟೆಂತಿನ ಹಿಂದ್ಗಡೆನ ಇಲ್ಲೇ ಹೊಳೆ ಹರಿಯುತ್ತೆ. ಸೊ ಅದು ಬೆಳಗ್ಗೆ ಕಾಣಿಸುತ್ತೆ, ಇವಾಗ ಕಾಣಿಸ್ತಾಯಿಲ್ಲ. ಸೊ ಇದು ಆಲ್ಮೋಸ್ಟ್ ಫಾರೆಸ್ಟ್ ಈ ಕಡೆ ಎಲ್ಲ. ಸೊ ಆಲ್ಮೋಸ್ಟ್ ಫಾರೆಸ್ಟ್ ಏರಿಯಾ ಇದು, ಸುತ್ತ ಏನೂ ಇರಲ್ಲ. ಸೊ ಕ್ಯಾಂಪ್ ಫೈರ್ ಎಲ್ಲ ನೋಡ್ಬೋದು, ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟು, ರಿಫ್ರೆಶ್ಮೆಂಟ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದು. ನಾವು ರಾತ್ರಿ ಮಲ್ಕೊಂಡಿದ್ದು ಇದೇ ಟೆಂಟಲ್ಲಿ. ರಾತ್ರಿ ನಾವು ಮಲ್ಕೊಂಡಾಗ ಈ ಹೊಳೆ ಹರಿತರ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು, ಒಂಥರ ಪೀಸ್ಫುಲ್ ಆಗಿತ್ತು. ಹೊಳೆ ಹರಿತಾ ಇದೆ ಇದು. ಸೊ ಇದೆಲ್ಲ ಕಾಡು, ಸುತ್ತ ಕಾಡು. ಇದು ಫುಲ್ ಫ್ರೆಶ್ ವಾಟರ್, ಎಲ್ಲೂ ಪೊಲ್ಯೂಟ್ ಆಗಿಲ್ಲ ಆಗಿರಲ್ಲ. ಸೊ ಕಾಡಲ್ಲಿ ಹರಿತಿರೋದ್ರಿಂದ ಫುಲ್ ಫ್ರೆಶ್ ವಾಟರ್ ಇದು. ನೀರು ಮಾತ್ರ ಬಹಳ ಫ್ರೆಶ್ ಇದೆ, ಫುಲ್ ಕೋಲ್ಡ್ ಇದೆ. ಇಲ್ಲಿ ಮಾತ್ರ ನಿನ್ನೆ ರಾತ್ರಿ ನನಗೆ ಅನಿಸ್ದಂಗೆ ಫುಲ್ಲು ಅರೌಂಡ್ 13-15 degrees Celsius ಹೋಗಿತ್ತು, ಅಷ್ಟು ಚಳಿ ಇತ್ತು. ಮಿನಿಮಮ್ ನಾವು ಮಲ್ಕೋಬೇಕಾದ್ರೆ 2-3 layers ಕವರಿಂಗ್ ಮಾಡ್ಕೊಳ್ಳೇಬೇಕು. ಎಷ್ಟು ಒಳಗಿದ್ರು ಫುಲ್ ಕ್ಲಿಯರಾಗಿ ಕಾಣುತ್ತೆ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತಾರಲ್ಲ ಅದೇನೋ ಆ ಥರ ಫುಲ್ಲು ಕ್ಲಿಯರ್ ಇದೆ. ಒಳಗಿರೋ ಕಲ್ಲೆಲ್ಲ ಕಾಣಿಸ್ತಾ ಇದೆ, ಇಲ್ಲಿ ಕ್ರ್ಯಾಬ್ಸ್ ಎಲ್ಲ ಇರುತ್ತೆ ಅನ್ಕೊತೀನಿ. ಕ್ರೇಜಿ, ಸಖತ್ತಾಗಿದೆ ನೋಡ್ಕೊಳ್ಳಿ.
ಉಷ್ ಅಂತ ಒಂದು ಫಿಲಮ್ ಇತ್ತಲ್ಲ ಉಪೇಂದ್ರಂದು, ಆ ಫಿಲಮಲ್ಲಿ ಹಿಂಗೆ ಇರುತ್ತೆ ಸ್ವಲ್ಪ, ಅದಕ್ಕೆ ಹಂಗೆ ಫೀಲ್ ಬರ್ತದೆ ನೋಡಿ. ಹಿಂಗಿದೆ ಮನೆಗಳು ಕ್ರೇಜ್ ಎಲ್ಲ ಉಷ್ ಫಿಲಮ್ ಮನೆಗಳಿದೆ ಉಪೇಂದ್ರಂದು. ಹತ್ತಿ ಹತ್ತಿ ಫುಲ್ ಸುಸ್ತಾಗೋಯ್ತು, ತುಂಬ ದೂರ ಬಂದ್ಬಿಟ್ಟಿದ್ದೀವಿ. ಒಳ್ಳೆ ಫೀಲಿಂಗ್ ಬರುತ್ತೆ, ಯಾಕಂದ್ರೆ ಫೋನು ಏನು ಯೂಸ್ ಮಾಡಲ್ಲ ನೀವು ಇಲ್ಲಿ, ಯಾಕಂದ್ರೆ ಇಂಟರ್ನೆಟ್ ನೆಟ್ವರ್ಕ್ ಏನೂ ಇಲ್ಲ. ಸೊ ಇಲ್ಲಿ ಗುಡ್ಡ ಹತ್ತಿರೋದ್ರಿಂದ ಜಿಯೋ ನೆಟ್ವರ್ಕ್ ಬಂದಿದೆ ಅಷ್ಟೇ, ಇನ್ಯಾವುದೂ ನೆಟ್ವರ್ಕ್ ಇಲ್ಲ. ಸೊ ಏರ್ಟೆಲ್ ಅವ್ರು ಸುಮ್ಮನೆ ಹೇಳ್ತಾರೆ ನಮ್ದೇ ಬೆಸ್ಟ್ ನೆಟ್ವರ್ಕ್ ಅಂತ, ಬೆಸ್ಟ್ ನೆಟ್ವರ್ಕ್ ಅಂದರೆ ಜಿಯೋ. ಸೊ ಜಿಯೋ ಅಷ್ಟೇ ಸಿಗ್ತಾರೆ ಅದಿಲ್ಲಿ. ಸೊ ಫುಲ್ಲು ನೆಟ್ವರ್ಕ್ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಫಿ ತೋಟ ಇದೆ, ಕಾಫಿ ಗಿಡಗಳಿದೆ ಇಲ್ಲಿ. ಒಂದು ನಿಮಿಷ ತೋರಿಸ್ತೀನಿ ಹೆಂಗಿರುತ್ತೆ ಕಾಫಿ ಇದು ಅಂತ. ಕಾಣಿಸ್ತಾ ಇದೆಯಾ, ಇದೆ ಕಾಫಿಯ ಏನಿದು ಕಾಫಿ ಬೀಜ ಅನಿಸುತ್ತೆ. ಸೊ ಇದನ್ನ ಒಣಗಿಸಿ ಅದನ್ನು ಸಿಪ್ಪೆಲ್ಲ ತೆಗೆದು ಆಮೇಲೆ ಗ್ರೈಂಡ್ ಮಾಡ್ತಾರೆ ಅನಿಸುತ್ತೆ. ಸೊ ಇದೆ ನೋಡಿ ಕಾಫಿ ಪ್ಲ್ಯಾಂಟ್ಸ್ ಇದೆಲ್ಲ, ಇದೆಲ್ಲ ಕಾಫಿ ತೋಟ. ಡ್ಯಾನ್ಸು ಮೋಟ್ರ್ ರನ್ ಮಾಡ್ತಾರೆ, ಆವಾಗ ಶವರ್ ಥರ ಬರುತ್ತೆ ಅಷ್ಟೇ, ಮತ್ತು ಮ್ಯೂಸಿಕ್ ಹಾಕ್ತಾರೆ. ಆನಂತರ ಅಲ್ಲಿ ನೋಡ್ಬೋದು ಸೋಲಾರ್ ಪ್ಯಾನಲ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ ಇಲ್ಲಿ, ಆ್ಯಕ್ಚುಲಿ ಇವರೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಕೊತಾರೆ ಸೋಲಾರ್ ಪ್ಯಾನಲ್ ಅದೆಲ್ಲ. ಸೊ ಇದು ಡೈನಿಂಗ್ ಹಾಲು, ಆವಾಗಲೇ ಮೇಲಿಂದ ತೋರಿಸ್ತೀನಿ ನಾನು. ಸೊ ಯಾರ್ಯಾರಿಗೆ ಟೆಂಟ್ ಇಷ್ಟ ಆಗಲ್ಲ, ಟೆಂಟಲ್ಲಿ ನಾವು ಮಲಗಲ್ಲ ಅಂತಂದರೆ, ನಿಮಗೆ ಕಾಟೇಜಸ್ ಕೂಡ ಇರುತ್ತೆ ಇಲ್ಲಿ. ಸೊ ಅಲ್ಲಿ 10-12 ಬೆಡ್ಸ್ ಏನೋ ಇರುತ್ತೆ ಅಂತಂದರು.